ದತ್ತಾತ್ರೇಯ ಓಂ ನಮಃ ಶಿವಾಯ ಶ್ರೀ ಸದಾನಂದಾಯ ನಮಃ ದತ್ತಾತ್ರೇಯ ಓಂ ನಮಃ ಶಿವಾಯ ಶ್ರೀ ಸದಾನಂದಾಯ ನಮಃ ದತ್ತಾತ್ರೇಯ ಓಂ ನಮಃ ಶಿವಾಯ ಶ್ರೀ ಸದಾನಂದಾಯ ನಮಃ ಜೈ ಶ್ರೀ ಗುರುದಯೇವ ದತ್ತ ಶ್ರೀ ಸದ್ಗುರು ಸದಾನಂದ ಮಹಾರಾಜ್ ಕೀ ಜೈ. ಗುರುಬಂಧುಗಳೇ, ಇಂದು ಈ ಒಂದು ಪರಿಚಯದಲ್ಲಿ ಬೆಂಗಳೂರು ಆಶ್ರಮದ ಸದಾನಂದ ಬಾಬಾರವರ ಆಶ್ರಮದಲ್ಲಿ ಗುರುಪೂರ್ಣಿಮೆ ಮಹೋತ್ಸವ ಅದರ ಕುರಿತಾಗಿ ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀವಿ. ಗುರುಬಂಧುಗಳೇ, ಗುರುಪೂರ್ಣಿಮೆ ಮಹೋತ್ಸವ ಆಷಾಢ ಮಾಸದಲ್ಲಿ ಶುಕ್ಲಪಕ್ಷದ ಹುಣ್ಣಿಮೆ ಎಂದು ಬರುವಂಥ ಒಂದು ವಿಶೇಷವಾದಂಥ ಆಚರಣೆ ಇರುತ್ತೆ. ಅದನ್ನು ಬೆಂಗಳೂರಲ್ಲಿ 1984 ಇಸ್ವಿಯಿಂದನೂ ಆಚರಿಸ್ಕೊಂಡ್ಬಂದಿದ್ದಾರೆ. ಈಗಿರುವಂಥ ಆಶ್ರಮದಲ್ಲಿ ಗುರುಪೂರ್ಣಿಮೆ ಮಹೋತ್ಸವವನ್ನು 1987-88 ಮಾಡ್ಕೊಂಡ್ಬಂದಿದ್ದಾರೆ. ಬಾಬಾರವರು ಸಮಕ್ಷಮದಲ್ಲಿ ಈ ಒಂದು ಗುರುಪೂರ್ಣಿಮೆ ಮಹೋತ್ಸವನ ಬೆಂಗಳೂರು ಆಶ್ರಮದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸ್ಕೊಂಡ್ಬರ್ತಾ ಇದ್ದಾರೆ. ಈ ಆಶ್ರಮ ಕಟ್ಟೋದ್ರ ಮೊದಲು ಗುರುಪೂರ್ಣಿಮೆ ಮಹೋತ್ಸವವನ್ನು ಬಾಬಾರವರ ಸಮಕ್ಷಮದಲ್ಲಿ ಬೆಂಗಳೂರು ಪ್ಯಾಲೇಸ್ ಗುಟ್ಟಳ್ಳಿ ಆಂಜನೇಯ ದೇವಸ್ಥಾನದಲ್ಲಿ ಆಚರಿಸ್ತಾ ಇದ್ದರು. ತದನಂತರ ಇಲ್ಲಿ ಆಶ್ರಮ ಕಟ್ಟಿದ ನಂತರ ಇಲ್ಲಿ ಸತತವಾಗಿ ಗುರುಪೂರ್ಣಿಮೆ ಮಹೋತ್ಸವವನ್ನು ಆಚರಿಸ್ಕೊಂಡು ಬಂದಿದ್ದೀವಿ. ಈ ಗುರುಪೂರ್ಣಿಮೆ ಆಶ್ರಮದ ಒಂದು ವಿಶೇಷ ಏನೆಂದರೆ, ಬಹಳ ವಿಜೃಂಭಣೆಯಿಂದ ಬೆಂಗಳೂರು ಆಶ್ರಮದಲ್ಲಿ ಗುರುಪೂರ್ಣಿಮೆ ನಡೆಯುತ್ತೆ. ಸುಮಾರು ಈ ವರ್ಷ ಅಂದರೆ 1924 ಇಸ್ವಿನಲ್ಲಿ 21ನೇ ತಾರೀಕು ಗುರುಪೂರ್ಣಿಮೆ ಬಿದ್ದಿದೆ. ಆ ಒಂದು ಕಾರ್ಯಕ್ರಮ ಬೆಳಗ್ಗಿನ ಸುಮಾರು 7 ಗಂಟೆಯಿಂದ ಶುರುವಾಗುತ್ತೆ. ಬೆಳಗ್ಗೆ 7 ಗಂಟೆಯಿಂದ ಬಾಬಾರವರ ಪಾದುಕೆಗೆ ವಿಶೇಷವಾದಂಥ ಅಭಿಷೇಕ, ದೇವಸ್ಥಾನದಲ್ಲಿರುವಂಥ ದತ್ತಮೂರ್ತಿಗೆ ವಿಶೇಷವಾದಂಥ ಅಭಿಷೇಕ, ಬಾಬಾರವರ ವಿಗ್ರಹಕ್ಕೆ ವಿಶೇಷವಾದಂಥ ಅಭಿಷೇಕ ಅರ್ಚನೆ ಎಲ್ಲ ಆದ ನಂತರ ಒಂದು ಉತ್ಸವ, ಒಂದು ಪಾದುಕೆಗಳನ್ನು ಭಕ್ತಾದಿಗಳು ಪಾದುಕೆಯನ್ನು ತಲೆ ಮೇಲೆ ಎತ್ಕೊಂಡು ಕೆಳಗಡೆಯಿಂದ ಪೀಠಕ್ಕೆ ತಂದು ಇಡ್ತಾರೆ. ಪೀಠ ಅಂದರೆ ಈಗ ನೀವು ನೋಡ್ತಾ ಇರೋದೇ ಬಾಬಾರವ್ರ ಪೀಠ ಇರುತ್ತೆ. ಇದೇ ಪೀಠದಲ್ಲಿ ಬಾಬಾರವರು ಕೂತ್ಕೊಂಡು ಆಚರಣೆಯಲ್ಲಿ ಪಾಲ್ಗೊಳ್ತಾಯಿದ್ರು. ಈ ಪೀಠದ ಮೇಲೆ ಬಾಬಾರವ್ರ ಪಾದುಕೆಯನ್ನು ಕೆಳಗಡೆ ದೇವಸ್ಥಾನದಿಂದ ತೊಗೊಂಬಂದಿಟ್ಟ ಮೇಲೆ ಕಾರ್ಯಕ್ರಮ ಶುರು ಆಗುತ್ತೆ. ಕಾರ್ಯಕ್ರಮ ಶುರು ಆಗಿದ ತಕ್ಷಣ ಏನಾಗುತ್ತೆ, ವಿಶೇಷವಾದಂಥ ಅಭಿಷೇಕ ಪಾದ ಪೂಜೆ ಎಲ್ಲ ಆಗಿ ಸುಮಾರು 8 ಗಂಟೆಯಿಂದ 8:30 ಅದು ಅಭಿಷೇಕ ಪಾದ ಪೂಜೆ ಎಲ್ಲ ಆಗುತ್ತೆ. ತದನಂತರ ಒಂದು ಉಪಹಾರದ ಕಾರ್ಯಕ್ರಮ ಇರುತ್ತೆ. ಉಪಹಾರ ಆದಮೇಲೆ ಸುಮಾರು 9:30 ಮುಂದೆ, ಅಂದರೆ 9:30 ಆದಮೇಲೆ ಬಾಬಾರವರ ಮೆರವಣಿಗೆ ಶುರುವಾಗುತ್ತೆ. ಬಾಬಾರವರ ಮೆರವಣಿಗೆ ಎಲ್ಲಿಂದ ಶುರುವಾಗುತ್ತೆ ಅಂತಂದರೆ, ಬೆಂಗಳೂರು ಶೇಷಾದ್ರಿಪುರಂ ಸರ್ಕಲ್ಲಲ್ಲಿ ಒಂದು ರಾಮ ಮಂದಿರ ಇದೆ. ಆ ರಾಮ ಮಂದಿರದಿಂದ ಈ ಆಶ್ರಮದವರೆಗೂ ಭಾಳ ವಿಜೃಂಭಣೆಯಿಂದ ಡೋಲು ವಾದ್ಯ ಮತ್ತು ಕೋಲಾಟ, ಕಂಸಾಳೆ ಇತ್ಯಾದಿ ಎಲ್ಲ ಭಕ್ತಾದಿಗಳ ಒಂದು ಭಜನೆ ಮತ್ತು ಭಾಳ ಉತ್ಸವ ಭಾಳ ಚೆನ್ನಾಗಿ ನಡೆಯುತ್ತೆ. ಆ ಕಾರ್ಯಕ್ರಮ ಸುಮಾರು ಅಲ್ಲಿಂದ ಮೆರವಣಿಗೆ ಶುರುವಾಗಿ ಆಶ್ರಮ ತಲುಪೋರು ಸುಮಾರು 12:30 ಆಗುತ್ತೆ. 12:30 ಆಗೋಷ್ಟರಲ್ಲಿ ಇಲ್ಲಿ ಭಜನೆ ಶುರು ಆಗಿರುತ್ತೆ. ಭಜನೆ ಸುಮಾರು 12:30 to 1:30 ಭಜನೆ ಕಾರ್ಯಕ್ರಮ ಇರುತ್ತೆ. ಭಜನೆ ಕಾರ್ಯಕ್ರಮ ನಡೀತಾ ಇದ್ದಾಗಲೇ 12:30 ಮೇಲೆ ಭಜನೆ ಶುರುವಾಗಿ ಸುಮಾರು 1 ಗಂಟೆಯಿಂದ ಬಾಬಾರವರ ಪಾದಕೆಗೆ ಅಭಿಷೇಕ, ಆಮೇಲೆ ಅರ್ಚನೆ ಎಲ್ಲ ಆಗಿ ಆರತಿ ಸುಮಾರು 1:30 to 2 ಗಂಟೆವರೆಗೂ ಆರತಿ ಆಗುತ್ತೆ. ಆರತಿ ಆದ ನಂತರ 2 ಗಂಟೆ 2:30 ಮೇಲೆ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಆ ಪ್ರಸಾದದ ವ್ಯವಸ್ಥೆ ಆದಮೇಲೆ ಕಾರ್ಯಕ್ರಮ ಮಧ್ಯಾಹ್ನಕ್ಕೆ ಸ್ಥಗಿತ ಆಗಿ ತಿರ್ಗಾ ಸಂಜೆ ಸುಮಾರು 6 ಗಂಟೆ ಅಷ್ಟೊತ್ತಿಗೆ ಕಾರ್ಯಕ್ರಮ ಶುರು ಆಗುತ್ತೆ. 6 ಗಂಟೆಗೆ ಬಾಬಾರವ್ರಿಗೆ ವಿಶೇಷವಾದಂಥ ಅಲಂಕಾರ ಎಲ್ಲ ಮಾಡಿ ಒಂದು ಸಣ್ಣದಾದಂಥ ಲಘು ಆರತಿ ಮಾಡ್ತಾರೆ. ಅದ ನಂತರ ಸುಮಾರು 6:30 ಬಾಬಾರವರ ವಿಶೇಷವಾದಂಥ ಪಲ್ಲಕ್ಕಿ ಉತ್ಸವ, ಪಂಜಿನ ಮೆರವಣಿಗೆ ಸಮೇತ 6:30 ಪಲ್ಲಕ್ಕಿ ಉತ್ಸವ ಶುರುವಾಗಿ ಸುಮಾರು 7:45 ಉತ್ಸವ ಪಲ್ಲಕ್ಕಿ ವಾಪಸ್ ಬರುತ್ತೆ. ತದನಂತರ ಭಜನೆ ಕಾರ್ಯಕ್ರಮ ಇರುತ್ತೆ. ಭಜನೆ ಕಾರ್ಯಕ್ರಮ ಆದಮೇಲೆ ಸುಮಾರು 8:30 ಅಷ್ಟೊತ್ತಿಗೆ ಪಾದ ಪೂಜೆ, ಅರ್ಚನೆ ಮತ್ತು ಆರತಿ ಆಗುತ್ತೆ. ಆರತಿ ಆದ ನಂತರ
ಪ್ರಸಾದ ವಿನಿಯೋಗ ಇರುತ್ತೆ. ಪ್ರಸಾದ ಎಲ್ಲ ಭಕ್ತಾದಿಗಳು ಪ್ರಸಾದ ಎಲ್ಲ ತಗೊಳ್ತಾ ಆದಮೇಲೆ ಸುಮಾರು 10:30 ಅಖಂಡವಾದಂಥ ಒಂದು ಜಾಗರಣೆ ಕಾರ್ಯಕ್ರಮ ಇರುತ್ತೆ. ಈ ಜಾಗರಣೆ ಕಾರ್ಯಕ್ರಮದಲ್ಲಿ ಬಹಳ ಜನ ಪಾಲ್ಗೊಳ್ತಾರೆ. ವಿಶೇಷವಾದಂಥ ಭಜನೆ ಕಾರ್ಯಕ್ರಮ ಇರುತ್ತೆ. ಹಾಗೆಯೇ ಹಿರಿಯ ಭಕ್ತಾದಿಗಳು ಬೇರೆ ಬೇರೆ ಊರಿಂದ ಬಂದಂಥವರು ಭಕ್ತಾದಿಗಳು ಸುಮಾರು 3 ಗಂಟೆ 3:30 ನಂತರ ಬಾಬಾರವರು ಅವ್ರ ಜೊತೆ ಬಾಬಾರವ್ರ ಏನು ಅನುಭವಗಳಾಗಿತ್ತು ಆ ಅನುಭವಗಳನ್ನು ಇಲ್ಲಿ ಹಂಚ್ಕೋತಾರೆ. ಆ ಕಾರ್ಯಕ್ರಮ ಎಲ್ಲ ಆದಮೇಲೆ ಮತ್ತೆ ಭಜನೆ ನಡೀತಾ ಇರುತ್ತೆ. ಸುಮಾರು 5:30 ಅಷ್ಟೊತ್ತಿಗೆ ಮತ್ತೆ ಬಾಬಾರವ್ರಿಗೆ ಎಲ್ಲ ಅಲಂಕಾರವನ್ನು ಮತ್ತೆ ತಿರ್ಗಾ ಅಲಂಕಾರನ ಮಾಡಿ ಮತ್ತೆ ಆರತಿ ಮಾಡ್ತಾರೆ, ಅರ್ಚನೆ ಮಾಡಿ ಆರತಿ ಮಾಡ್ತಾರೆ. ಆಮೇಲೆ 6 ಗಂಟೆ ಆರತಿ ಮುಗಿದ ಮೇಲೆ ಪ್ರಸಾದ ವಿನಿಯೋಗ ಆಗುತ್ತೆ. ಪ್ರಸಾದ ವಿನಿಯೋಗ ಆದಮೇಲೆ ಜಾಗರಣೆ ಕಾರ್ಯಕ್ರಮ ಮುಗಿದಾಗುತ್ತೆ. ಇದು 21ನೇ ತಾರೀಕು ಈ ವರ್ಷ ನಡೆಯುವಂಥ ಕಾರ್ಯಕ್ರಮ ಬೆಂಗಳೂರಲ್ಲಿ. ಇದೇ ಥರ ಪ್ರತಿ ವರ್ಷವೂ ಕಾರ್ಯಕ್ರಮ ನಡೀತಾ ಇರುತ್ತೆ. ಈ ಕಾರ್ಯಕ್ರಮಕ್ಕೆ, ಗುರುಪೂರ್ಣಿಮಾ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಆಶ್ರಮಗಳಿಂದ, ಬೇರೆ ಬೇರೆ ಊರುಗಳಿಂದ, ವಿದೇಶಗಳಿಂದ ಕೂಡ ಬಾಬಾರವರ ಎಲ್ಲ ಅನೇಕ ಭಕ್ತರು ಬರ್ತಾರೆ. ಬಳ್ಳಾರಿಯಿಂದ ಬರ್ತಾರೆ, ಬಿಜಾಪುರದಿಂದ ಬರ್ತಾರೆ, ಮುಂಬೈ ಆಶ್ರಮದಿಂದ ಬರ್ತಾರೆ, ತೆಲುಗಿಯಿಂದ ಬರ್ತಾರೆ, ಪರಸನಹಳ್ಳಿಯಿಂದ ಬರ್ತಾರೆ, ಮುದ್ರಂ ದೊಡ್ಡಿಯಿಂದ ಬರ್ತಾರೆ. ಹೀಗೆ ಸುಮಾರು 13 ಆಶ್ರಮಗಳಿಂದನೂ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ. ಆ ಭಕ್ತಾದಿಗಳೆಲ್ಲ ಸುಮಾರು 20ನೇ ತಾರೀಕು ಬೆಳಗಿನಿಂದ ಒಂದು 10 ಗಂಟೆ ಒಳಗಡೆ ಎಲ್ಲ ಪರಸ್ಥಳದಿಂದ ಬರುವಂಥ ಭಕ್ತಾದಿಗಳೆಲ್ಲ ಆಶ್ರಮ ಬಂದು ಸೇರ್ಕೋತಾರೆ. ಅವ್ರಿಗೆಲ್ಲ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇರೋ ತಂಗಕ್ಕೆ ವ್ಯವಸ್ಥೆ ಮಾಡಿಕೊಂಡಿರ್ತಾರೆ. ಅವ್ರಿಗೆಲ್ಲ ವ್ಯವಸ್ಥೆನೂ ಕಲ್ಪಿಸಿಕೊಡಲಾಗಿರುತ್ತೆ. ಅವರೆಲ್ಲ ಅಲ್ಲಿ ಬಂದು ಇಳ್ಕೊಂಡ್ಮೇಲೆ ಅವತ್ತು ಮಧ್ಯಾಹ್ನದಿಂದನೇ ಉತ್ಸವ ಇಲ್ಲಿ ಪ್ರಾರಂಭ ಆಗಿಬಿಟ್ಟಿರುತ್ತೆ. ಎಲ್ಲ ಅಲಂಕಾರಗಳು, ಎಲ್ಲ ನಾನಾ ರೀತಿಯ ಸೇವಾ ಕೈಂಕರ್ಯಗಳಲ್ಲಿ ಬಂದು ಭಕ್ತಾದಿಗಳೆಲ್ಲ ಪಾಲ್ಗೊಳ್ತಾರೆ. ನಂತರ ಮಾರನೇ ದಿನ ಅಂದರೆ 22ನೇ ತಾರೀಕು ಮಧ್ಯಾಹ್ನ ಪ್ರಸಾದ ವಿನಿಯೋಗ ಆದಮೇಲೆ ಒಂದು 3 ಗಂಟೆ ಅಷ್ಟೊತ್ತಿಗೆ ಗುರು ಪೂರ್ಣಿಮಾ ಕಾರ್ಯಕ್ರಮ ಬೆಂಗಳೂರು ಆಶ್ರಮದಲ್ಲಿ ಮುಕ್ತಾಯ ಆಗುತ್ತೆ. ಇದು ಪ್ರತಿ ವರ್ಷವೂ ಇದೇ ಥರ ನಡ್ಕೊಂಡ್ಬರುತ್ತೆ. ಬೇರೆ ಊರುಗಳಿಂದ, ಪರಸ್ಥಳದಿಂದ ಬರುವಂಥ ಭಕ್ತಾದಿಗಳಿಗೆ ಎಲ್ಲ ವ್ಯವಸ್ಥೆನೂ ಇಲ್ಲಿ ಚೆನ್ನಾಗಿ ಭಕ್ತಾದಿಗಳೆಲ್ಲ ಸೇರಿ ಚೆನ್ನಾಗಿ ಮಾಡಿಕೊಟ್ಟಿರ್ತಾರೆ. ಎಲ್ಲರೂ ಭಾಳ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲ ಆನಂದದಿಂದ ಗುರುಪೂರ್ಣಿಮೆ ಉತ್ಸವವನ್ನು ಆಚರಿಸ್ತಾರೆ. ಮತ್ತು ಇದು ಪ್ರತಿ ಗುರುಪೂರ್ಣಿಮೆಯಂದು ಬೆಂಗಳೂರು ಆಶ್ರಮದಲ್ಲಿ ನಡೆಯುವಂಥ ಒಂದು ಉತ್ಸವ ಇರುತ್ತೆ. ಅದಕ್ಕೆ ತಾವೆಲ್ಲರೂ ಬಂದು ಈ ಒಂದು ಗುರುವಿನ ಒಂದು ಗುರುಪೂರ್ಣಿಮಾ ಉತ್ಸವದಲ್ಲಿ ಭಾಗವಹಿಸಬೇಕು, ನೋಡಿ ಆನಂದಿಸಬೇಕು. ತಮ್ಮೆಲ್ಲರಿಗೂ ಸನ್ಮಂಗಳವಾಗಲಿ ಅಂತ ಹೇಳ್ತಾ, ಶ್ರೀ ಸದ್ಗುರು ಸದಾನಂದ ಮಹಾರಾಜ್ ಕೀ ಜೈ. ಜೈ ಶ್ರೀ ಸದ್ಗುರು ಸದಾನಂದ ಮಹಾರಾಜ್ ಕೀ ಜೈ. ಗುರುಬಂಧುಗಳೇ, ಈಗ ಗುರುಪೂರ್ಣಿಮೆ ಏನು ಅಂತ ಈಗಾಗಲೇ ನೀವು ತಿಳ್ಕೊಂಡಿದ್ದೀರಿ. ಈಗ ಗುರುಪೂರ್ಣಿಮೆ ಅಂದರೆ ಗುರು ಯಾರು ಅಂತ ಬೇಕಾದಷ್ಟು ವ್ಯಾಖ್ಯಾನಗಳು ತಮಗೆಲ್ಲ ಗೊತ್ತೇ ಇದೆ. ಶ್ರೀ ಸದ್ಗುರು ಸದಾನಂದ ಮಹಾರಾಜರು ದತ್ತಾವತಾರಿಗಳು, ದತ್ತಗುರುಗಳು. ಹೇಗೆ ದತ್ತಗುರುಗಳು? ಶ್ರೀ ಸದಾನಂದ ಮಹಾರಾಜರು ಈ ಒಂದು ನಮ್ಮೆಲ್ಲ ಆರಾಧ್ಯ ದೇವತೆ. ಅವ್ರನ್ನ ನಾವು ಗುರುನೂ ಅಂತೀವಿ, ನಮ್ಮ ಭಗವಂತನೂ ಅವರೇ ಇದ್ದಾರೆ. ನಮ್ಮ ಪರಂಪರೆಯಲ್ಲಿ ದಕ್ಷಿಣಾಮೂರ್ತಿ ಆದಿಗುರು ಅಂತ ನಾವೆಲ್ಲ ಸ್ವೀಕಾರ ಮಾಡಿಕೊಂಡಿದ್ವಿ. ಅಂದರೆ ಎಲ್ಲ ಗುರು ಪರಂಪರೆ ಎಲ್ಲ ಗುರುಗಳಿಗಿಂತ ಮುಖ್ಯವಾದ ಒಂದು ಸ್ಥಾನದಲ್ಲಿರುವಂಥವು. ಎಲ್ಲ ಗುರುಗಳಿಗೂ ಮುಖ್ಯವಾದಂಥ ಸ್ಥಾನದಲ್ಲಿರೋನು ದಕ್ಷಿಣಾಮೂರ್ತಿ ಅಂತ. ಈ ಒಂದು ಪರಂಪರೆ, ಗುರು ಪರಂಪರೆಯಲ್ಲಿ ಬರ್ತಾ ದತ್ತಗುರುಗಳು ಬರ್ತಾರೆ. ದತ್ತಗುರುಗಳು ಶ್ರೀ ಸದ್ಗುರು ಸದಾನಂದ ಮಹಾರಾಜರೇ ಸ್ವಯಂ ದತ್ತಗುರುಗಳಾಗಿರ್ತಾರೆ. ಈ ಒಂದು ಗುರುಪೂರ್ಣಿಮೆ ಆಚರಣೆ ಬಂದಿದ್ದಕ್ಕೆ ವ್ಯಾಸರು ಮೊದಲನೇದಾಗಿ ಗುರುಪೂರ್ಣಿಮಾ ಒಂದು ಮಹತ್ವವನ್ನು ತಿಳಿಸ್ಕೊಡ್ತಾರೆ. ಅದನ್ನು ವ್ಯಾಸ ಪೂರ್ಣಿಮಾ ಅಂತಲೇ ಪ್ರಖ್ಯಾತಿಯಾಗಿದೆ. ಬಹಳ ಜನಕ್ಕೆ ಒಂದು ಗೊಂದಲ ಇದೆ, ವ್ಯಾಸ ಪೂರ್ಣಿಮೆ ಬೇರೆ, ಗುರುಪೂರ್ಣಿಮೆ ಬೇರೆ ಅಂದ್ಕೊಂಡಿರ್ತಾರೆ. ಆದರೆ ವ್ಯಾಸ ಪೂರ್ಣಿಮೆಯೇ ಗುರುಪೂರ್ಣಿಮೆ ಆಗಿರುತ್ತೆ. ಆದಿಗುರು ಶಂಕರಾಚಾರ್ಯರು ಸಹ ಗುರುಗಳ ಬಗ್ಗೆ ಈ ಗುರುಪೂರ್ಣಿಮೆಯ ವಿಷಯವಾಗಿ ಬೇಕಾದಷ್ಟು ತಿಳಿಸ್ಕೊಟ್ಟಿದ್ದಾರೆ. ಈಗ ನಾವು ಮುಖ್ಯವಾಗಿ ಬೆಂಗಳೂರು ಆಶ್ರಮದಲ್ಲಿ ಯಾವ ರೀತಿ ಗುರುಪೂರ್ಣಿಮೆ ಆಚರಣೆ ಮಾಡ್ಕೊಂಬಂದಿದ್ದೀವಿ ಅಂತ ತಿಳಿಸಿದ್ವಿ. ಶ್ರೀ ಸದ್ಗುರು ಸದಾನಂದ ಮಹಾರಾಜರ ಆದೇಶದ ಮೇಲೆ ನಾವು ಬೆಂಗಳೂರು ಆಶ್ರಮದಲ್ಲಿ ಗುರುಪೂರ್ಣಿಮೆ ಮಾಡ್ತಾ ಬಂದಿದ್ವಿ. ಸದಾನಂದ ಮಹಾರಾಜರ 13 ಆಶ್ರಮಗಳಿದೆ. ಆದಿಯಾಗಿ 4 ಆಶ್ರಮಗಳಿತ್ತು. ಮೊದಲನೇದು ಮುಂಬೈ ಚುನ್ನಾಭಟ್ಟಿ ಆಶ್ರಮ ಮೊದಲನೇದಾಗಿ, ತದನಂತರ 1975-76 ಬಿಜಾಪುರದಲ್ಲಿ ಆಶ್ರಮ ಆಯಿತು ಎರಡನೇದು. ಮೂರನೇದಾಗಿ
ಬಾಬಾರು ಅವರ ಆಶ್ರಮ ಇರೋದು ಬೆಂಗಳೂರು ಆಶ್ರಮದಲ್ಲಿ. ಆಗ ಬಾಬಾರವರು ಯಾವ್ಯಾವ ಆಶ್ರಮದಲ್ಲಿ ಯಾವ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಬಾಬಾ ಅವರ ಆದೇಶದಂದೆ ಈ ಫೆಬ್ರವರಿ ತಿಂಗಳು, ಫೆಬ್ರವರಿ ಕೊನೆ ಮತ್ತು ಮಾರ್ಚಲ್ಲಿ ಬರುವಂಥ ಶಿವರಾತ್ರಿ ಒಂದು ಸಂಭ್ರಮದ ಆಚರಣೆಯನ್ನು ಮುಂಬೈ ಆಶ್ರಮದಲ್ಲಿ, ಮತ್ತು ದತ್ತ ಜಯಂತಿ ಮಹೋತ್ಸವವನ್ನು ಬಿಜಾಪುರ ಆಶ್ರಮದಲ್ಲಿ, ಹಾಗೆ ಗುರುಪೂರ್ಣಿಮೆ ಮಹೋತ್ಸವನ ಬೆಂಗಳೂರು ಆಶ್ರಮದಲ್ಲಿ ನಡೆಸಬೇಕು ಅಂತ ಬಾಬಾ ಅವರವ್ರ ಆದೇಶ ಇದೆ. ಆ ಆದೇಶದ ಪಾಲಿಸ್ಕೊಂಡು ಸುಮಾರು 1975-76 ಬೆಂಗಳೂರು ಆಶ್ರಮದಲ್ಲಿ ಬಾಬಾ ಅವರ ಸಮಕ್ಷಮದಲ್ಲಿ ಗುರುಪೂರ್ಣಿಮೆ ಉತ್ಸವವನ್ನು ಆಚರಿಸ್ತಾ ಇದ್ದೀವಿ. ಬಾಬಾರವರು ಬೆಂಗಳೂರಿಗೆ ಬಿ ಡಿ ಜತ್ತಿ ಮತ್ತು ಇತರೆ ಗಣ್ಯರೆಲ್ಲ ಸೇರಿಕೊಂಡು ಸುಮಾರು 1983-84 ಬೆಂಗಳೂರಿಗೆ ಕರ್ಕೊಂಬರ್ತಾರೆ. ಆಗ ಈ ಆಶ್ರಮ ಇನ್ನೂ ಆಗಿರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಬೆಂಗಳೂರು ಪ್ಯಾಲೇಸ್ ಕುಟ್ಟಳಿಯಲ್ಲಿ ಇರುವಂಥ ಆಂಜನೇಯ ದೇವಸ್ಥಾನದಲ್ಲಿ ಬಾಬಾರವರ ಗುರುಪೂರ್ಣಿಮೆ ಉತ್ಸವನ ಆಚರಿಸ್ತಾ ಇದ್ರು ಭಕ್ತಾದಿಗಳೆಲ್ಲ ಸೇರಿಕೊಂಡು. ಶ್ರೀ ಸದ್ಗುರು ಸದಾನಂದ ಮಹಾರಾಜ್ ಕೀ ಜೈ. ಶ್ರೀ ಸದ್ಗುರು ಸದಾನಂದ ಮಹಾರಾಜ್ ಕೀ ಜೈ. ಶ್ರೀ ಸದ್ಗುರು ಸದಾನಂದ ಮಹಾರಾಜ್ ಕೀ ಜೈ. ಗುರುಬಂಧುಗಳೇ, ಬೆಂಗಳೂರಲ್ಲಿ ಗುರುಪೂರ್ಣಿಮಾ ಮಹೋತ್ಸವನ ಭಾಳ ವಿಜೃಂಭಣೆಯಿಂದ ಆಚರಿಸ್ಕೊಂಬಂದಿದ್ದೀವಿ ಅಂತ ತಿಳಿಸಿದ್ದೀನಿ. ಈಗ ನಾನು ಇರೋದು ಬೆಂಗಳೂರು ಆಶ್ರಮದಲ್ಲಿ ಇರುವಂಥ ಒಂದು ಔದುಂಬರದ ಹತ್ರ ಇದ್ದೀನಿ. ಈ ಔದುಂಬರದ ವಿಶೇಷ ಏನಂದರೆ ದತ್ತಗುರುಗಳ ಒಂದು ವಚನ ಇದೆ. ಏನಪ್ಪ ಅಂದರೆ, ನಾನು ಔದುಂಬರದ ಬುಡದಲ್ಲಿ ಸದಾ ನಾನು ವಾಸವಾಗಿರ್ತೀನಿ ಅಂತ ಒಂದು ಆಶ್ವಾಸನೆ ಇದೆ. ನೀವು ತಾವು ನೋಡ್ಬೋದು. ಇದಕ್ಕೆ ಪ್ರತಿನಿತ್ಯ ಒಂದು ಪೂಜೆ, ಒಂದು ಆರತಿ ಇದೆಲ್ಲ ಆಗುತ್ತೆ. ಭಕ್ತಾದಿಗಳು ಬಂದು ಪ್ರದಕ್ಷಿಣೆ ಮಾಡ್ಕೊಂಡು ಹೋಗ್ತಾರೆ, ಇಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾರೆ. ಮತ್ತು ಬೆಂಗಳೂರು ಆಶ್ರಮದಲ್ಲಿ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ, ಪ್ರತಿ ಗುರುವಾರ ಸಂಜೆ ಪಲ್ಲಕ್ಕಿ ಉತ್ಸವ ಇರುತ್ತೆ. ದತ್ತನ ಪಲ್ಲಕ್ಕಿ ಉತ್ಸವ ಇರುತ್ತೆ. ಆ ಪಲ್ಲಕ್ಕಿ ಉತ್ಸವ ಬಂದಾಗ, ಪಲ್ಲಕ್ಕಿ ಉತ್ಸವ ಈ ಔದುಂಬರ ಪ್ರದಕ್ಷಿಣೆ ಮಾಡಿ 3 ಪ್ರದಕ್ಷಿಣೆ ಆಗಿ ಪಲ್ಲಕ್ಕಿನ ಒಳಗೆ ತೊಗೊಂಡು ಹೋಗೋದು. ಇದು ಬೆಂಗಳೂರು ಆಶ್ರಮದಲ್ಲಿ ನಡ್ಕೊಂಬಂದಿರುವಂಥದ್ದು. ಗುರುಪೂರ್ಣಿಮೆ ದಿನ ಸಾಯಂಕಾಲ 6:30 ಅಷ್ಟೊತ್ತಿಗೆ ಪಂಜಿನ ಮೆರವಣಿಗೆ ಜೊತೆ ಪಲ್ಲಕ್ಕಿ ಉತ್ಸವ ಶುರುವಾಗುತ್ತೆ. ದತ್ತನ ಪಲ್ಲಕ್ಕಿ ಸುಮಾರು 6:30-7:30 ಪಲ್ಲಕ್ಕಿ ಉತ್ಸವ ಇರುತ್ತೆ. ಅದರಿಂದ ಈ ಔದುಂಬರ ಯಾಕೆ ಭಾಳ ಮುಖ್ಯ ಆಗುತ್ತೆ ಅಂದರೆ, ಇದು ಸ್ವತಃ ದತ್ತನ ಒಂದು ಆಶ್ವಾಸನೆ ಇದೆ. ಭಕ್ತರಿಗೆ ಹೇಳ್ತಾರೆ, ನಾನು ಔದುಂಬರ ವೃಕ್ಷ ಅಂದರೆ, ನಾವು ಆಡುಭಾಷೆಯಲ್ಲಿ ಅಂದರೆ ಹತ್ತಿ ಮರ ಅಂತ ಹೇಳ್ತೀವಿ. ಈ ಒಂದು ಔದುಂಬರದ ಬುಡದಲ್ಲಿ ನಾನು ಸದಾ ನೆಲೆಸಿರ್ತೀನಿ ಅಂತ ದತ್ತನ ಆಶ್ವಾಸನೆ ಇದೆ. ಅದರಂತೆ ದತ್ತ ಪರಂಪರೆಯಲ್ಲಿ ಸದಾನಂದ ಮಹಾರಾಜರು ದತ್ತಗುರುವಾಗಿರೋದ್ರಿಂದ ಸ್ವಯಂ ನಾವು ಆ ಪದ್ಧತಿನೇ ಅನುಸರಿಸ್ಕೊಂಡು ಆ ಈ ಔದುಂಬರ ಮುರಕ್ಕೆ ಅಷ್ಟೇ ಒಂದು ದತ್ತನ ಒಂದು ದತ್ತನ ಒಂದು ಇದರ ಪ್ರಕಾರ ಅಷ್ಟೇ ಅದಕ್ಕೆ ಪ್ರಾಮುಖ್ಯತೆ ಇದೆ. ಆದ್ದರಿಂದ ಈ ಔದುಂಬರ ಸೇವೆ ಮಾಡೋದು, ಪ್ರದಕ್ಷಿಣೆ ಮಾಡೋದು, ಇಲ್ಲಿ ಧ್ಯಾನ ಮಾಡೋದು, ಎಲ್ಲ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ, ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ದತ್ತನ ದರ್ಶನ ಪಡೆಯೋದಕ್ಕೆ ಇಲ್ಲಿ ಸಾಧ್ಯವಾಗುತ್ತೆ. ಶ್ರೀ ಸದ್ಗುರು ಸದಾನಂದ ಮಹಾರಾಜ್ ಕೀ ಜೈ. ಮುಂದೆ ಹೇಳ್ತಾ ಹೋಗ್ಬೇಕಂದ್ರೆ, ಬೆಂಗಳೂರು ಆಶ್ರಮದಲ್ಲಿ ಪ್ರತಿಯೊಂದು ಕಾರ್ಯಕ್ರಮನೂ ಭಕ್ತಾದಿಗಳು ಸೇವೆ ಮಾಡಿ ಮಾಡ್ಕೋತಾರೆ. ಒಂದು ಅಡುಗೆ ಮಾಡೋದು ಆಗಿರ್ಬೋದು, ಒಂದು ಮುಸರೆ ತೊಳೆಯೋದಾಗಿರ್ಬೋದು, ಉಡಿಸೋದ ಸ್ವಚ್ಛತೆ ಕಾರ್ಯಕ್ರಮ ಇರ್ಬೋದು, ಎಲ್ಲದರಲ್ಲಿನೂ ಭಕ್ತಾದಿಗಳು ವಾಲಂಟಿಯರಾಗಿ ಬಂದು ಮಾಡ್ತಾರೆ. ಭಾನುವಾರ ಯಾವಾಗ ಸಮಯ ಸಿಗುತ್ತೆ ಅವಾಗೆಲ್ಲ ಕೆಲಸಕ್ಕೆ ಹೋಗೋರು ಸಹಿತ ಅವಕಾಶ ಬಂದಾಗೆಲ್ಲ ಬಂದು ಸೇವೆ ಮಾಡ್ತಾರೆ. ಯಾಕಂದರೆ ಇಲ್ಲಿ ಸೇವೆ, ದತ್ತನ ಒಂದು ಗುರುವಿನ ಸ್ಥಾನದಲ್ಲಿ ಸೇವೆಗೆ ಭಾಳ ಮಹತ್ವ ಇದೆ. ಅದು ಎಲ್ಲರೂ ಸುಮಾರಾಗಿ ಅರ್ಥಕೊಂಡ್ಬಿಟ್ಟಿದ್ದಾರೆ. ಆದ್ದರಿಂದ ಅವಕಾಶ ಆದಾಗೆಲ್ಲ ಬಂದು ಅವ್ರಿಗೇನು ಸೇವೆ ಸಿಗುತ್ತೋ ಹಾಗೆ ಸೇವೆ ಮಾಡ್ತಾರೆ. ಎಲ್ಲರೂ ಭಕ್ತರೆಲ್ಲ ಸೇವೆ ಮಾಡೋದರಿಂದ ಬೆಂಗಳೂರು ಆಶ್ರಮದಲ್ಲಿ ಯಾವುದೇ ಉತ್ಸವ ಇರ್ಬೋದು, ಕಾರ್ಯಕ್ರಮ ಇರ್ಬೋದು, ಭಾಳ ಸುಲಲಿತವಾಗಿ ಭಾಳ ವಿಜೃಂಭಣೆಯಿಂದ ಚೆನ್ನಾಗಾಗುತ್ತೆ. ಶ್ರೀ ಸದ್ಗುರುಗಳ ಒಂದು ಆಶೀರ್ವಾದ ಇರೋದರಿಂದ ಇಲ್ಲಿ ಎಲ್ಲ ಕಾರ್ಯಕ್ರಮಗಳು, ದತ್ತ ಜಯಂತಿಯನ್ನು ಆಚರಿಸ್ತಾರೆ, ಪ್ರತಿಯೊಂದು ಹಬ್ಬವನ್ನು ಇಲ್ಲಿ ಆಚರಿಸ್ತಾರೆ. ವಿಶೇಷವಾಗಿ ಗುರುಪೂರ್ಣಿಮಾ ಮಹೋತ್ಸವ ಬೆಂಗಳೂರು ಆಶ್ರಮದ ಒಂದು ಪ್ರಧಾನವಾದಂಥ ಒಂದು ಕಾರ್ಯಕ್ರಮ ಇರುತ್ತೆ. ಶ್ರೀ 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 ಸದ್ಗುರು ಸದಾನಂದ ಮಹಾರಾಜ್ ಕೀ ಜೈ. ಶ್ರೀ ಸದ್ಗುರು ಸದಾನಂದ ಮಹಾರಾಜ್ ಕೀ ಜೈ. ಗುರುಬಂಧುಗಳೇ, ಈಗ ನಾವು ಬೆಂಗಳೂರು ಆಶ್ರಮದ ಮುಂಭಾಗದಲ್ಲಿದ್ದೀವಿ. ಇದು ಬಾಬಾರವರ ಆಶ್ರಮದ ಮುಖ್ಯವಾದಂಥ ಒಂದು ದ್ವಾರ ಇರುತ್ತೆ. ಇಲ್ಲಿ ಮುಂದೆ ನಿಮಗೆ
ನೋಡ್ತಾ ಇದ್ದಾಗೇ ಬಾಬಾರವ್ರದ್ದೊಂದು ದೊಡ್ಡ ಒಂದು ಕೂತಿರೋವಂಥ ಒಂದು ಫೋಟೋ ಕಾಣ್ಬೋದು. ಈ ಫೋಟೋ ಭಾಳ ವಿಶೇಷವಾದಂಥದ್ದು. ಈ ಫೋಟೋ 1993 ಇಸ್ವಿ ಆದಮೇಲೆ ಅದನ್ನು ಮಾಡಿಸಿದ್ರು. ಈ ಫೋಟೋ ವಿಶೇಷ ಏನು ಅಂದರೆ, ಈ ಫೋಟೋಯಿಂದ ಆಲ್ಬರ್ಟ್ ಫಮಾಯಿ ಅಂತ ಒಬ್ಬ ಇಟಾಲಿಯನ್ ಭಕ್ತರಿಗೆ ಬಾಬಾರವರು ಈ ಫೋಟೋಯಿಂದನೇ ಆಚೆ ಬಂದು ದರ್ಶನ ಕೊಟ್ಟಿದ್ದರು. ಇದು ಬೆಂಗಳೂರು ಆಶ್ರಮದಲ್ಲಿ ಆಗಿರುವಂಥದ್ದು. ಆಲ್ಬರ್ಟ್ ಫಮಾಯಿ ಅಂತ ಒಬ್ಬರು, ಅವರೀಗ ಸದ್ಯಕ್ಕೆ ಪಾಂಡಿಚೇರಿನಲ್ಲಿದ್ದಾರೆ. ಅವರು ಗುರುಪೂರ್ಣಿಮೆ ಆದ ನಂತರ ಒಂದಿನ ಇಲ್ಲಿ ಆಶ್ರಮಕ್ಕೆ ಬಂದಿರ್ತಾರೆ. ಅವ್ರು ಬಂದು ಇಲ್ಲಿ ಅವಾಗ ಈ ಹಾಲ್ ಇನ್ನೂ ಆಗಿರೋದಿಲ್ಲ, ಹಾಲ್ ಆಗಿರೋದಿಲ್ಲ ಅಂಥ ಸಮಯದಲ್ಲಿ ಇಲ್ಲಿ ಬಂದು ಇಲ್ಲೊಂದು ಧ್ಯಾನ ಎಲ್ಲ ಮಾಡ್ತಾ ಇರ್ತಾರೆ. ಸುಮಾರು 5:45 ಅಷ್ಟೊತ್ತಿಗೆ ಇಲ್ಲಿ ಬಂದು ಧ್ಯಾನ ಮಾಡಿ ಕೂತಿರುವಾಗ ಅವ್ರಿಗೆ ಈ ಒಂದು ಫೋಟೋಯಿಂದ ಬಾಬಾವ್ರ ಆಚೆ ಬಂದು ಅವ್ರಿಗೆ ದರ್ಶನ ಕೊಟ್ಟು ಅವ್ರ ಜೊತೆ ಮಾತಾಡಿರ್ತಾರೆ. ಈ ನೀವು ನೋಡ್ತಾ ಇರ್ಬೋದು, ಈ ಎಲ್ಲ ಸ್ವಚ್ಛತೆ ಕಾರ್ಯಕ್ರಮನೆಲ್ಲ ಗುರು ಬಂಧುಗಳೇ ಮಾಡ್ತಾರೆ. ಪ್ರತಿಯೊಂದು ಸ್ವಚ್ಛತೆ ಕಾರ್ಯಕ್ರಮ, ಏನೇ ಕಾರ್ಯಕ್ರಮ ಇದ್ರೂ ಗುರು ಬಂಧುಗಳೇ ಇದನ್ನೆಲ್ಲ ಮಾಡ್ಕೋತಾರೆ. ಎಲ್ಲ ಒಂದು ಕ್ಲೀನಿಂಗ್ ಆ್ಯಕ್ಟಿವಿಟಿ, ಅದಕ್ಕೆ ಅಂತ ರಜಾ ಸಿಕ್ಕಿದಾಗೆಲ್ಲ ಭಾನುವಾರ ಯಾವಾಗ ಯಾವಾಗ ಆಗುತ್ತೆ ಅವಾಗೆಲ್ಲ ಬಂದು ಎಲ್ಲ ಸ್ವಚ್ಛತೆ ಕಾರ್ಯಕ್ರಮನ ಗುರು ಬಂಧುಗಳೇ ಮಾಡ್ಕೋತಾರೆ. ಇದೊಂದು ವಿಶೇಷವಾದಂಥ ಒಂದು ಸಂದೇಶ ಬಾಬಾ ಅವ್ರ ಮುಖಾಂತರ ಭಕ್ತರಿಗೆ ಸಿಕ್ಕಿದೆ. ಅಂದರೆ ಗುರುಸ್ಥಾನನ ಸ್ವಚ್ಛವಾಗಿಡಬೇಕು. ಯಾವ ಗುರು ಸೇವೆ ಮಾಡೋದು ಹೇಗೆ ಅಂದರೆ, ಬಾಬಾರವರೇ ಒಂದು ಅದಕ್ಕೊಂದು ಹಿಂಟ್ ಕೊಟ್ಟಿದ್ದಾರೆ, ಒಂದು ಸಂಜ್ಞೆ ಕೊಟ್ಟಿದ್ದಾರೆ. ಏನಂದರೆ, ಗುರುಸ್ಥಾನವನ್ನು ಸ್ವಚ್ಛವಾಗಿಡಬೇಕು. ಯಾರ್ಯಾರು ಗುರುಸ್ಥಾನವನ್ನು ಸ್ವಚ್ಛ ಮಾಡ್ತಾರೋ ಅವ್ರ ಮನಸ್ಸು ಸ್ವಚ್ಛ ಆಗುತ್ತೆ, ಅವರು ಭಾಳ ನಿರಾಳವಾಗಿ ನಡೆಯುತ್ತೆ ಅಂತ ಒಂದು ಗುರುಗಳ ಒಂದು ಸೂಚನೆ ಕೊಟ್ಟಿದ್ದಾರೆ. ಅದನ್ನು ಅರ್ತುಕೊಂಡು ಗುರು ಭಕ್ತಾದಿಗಳು ಬಂದವರೆಲ್ಲ ನಾನು ಅಂತ ಬಿದ್ದು ಅವಕಾಶ ಸಿಕ್ಕಿದಾಗೆಲ್ಲ ಗುರು ಸೇವೆ ಮಾಡ್ಕೋತಾರೆ, ಸ್ವಚ್ಛತೆ ಕಾರ್ಯಕ್ರಮ ಮಾಡ್ಕೋತಾರೆ. ಆದ್ದರಿಂದ ಈ ಯಾವುದೇ ಒಂದು ಉತ್ಸವ ಮಾಡುವಾಗಲೂ ಬೆಂಗಳೂರು ಆಶ್ರಮದಲ್ಲಿ ಏನು ಭಕ್ತಾದಿಗಳು, ಸೇವಾಕರ್ತರು, ಸೇವಾದಾರರು ಕೊರತೆ ಇರೋದಿಲ್ಲ. ಎಲ್ಲ ಸೇವಾ ಕಾರ್ಯಕ್ರಮಗಳನ್ನ ಭಕ್ತಾದಿಗಳೇ ನಡೆಸ್ಕೊಂಬಂದಿದ್ದಾರೆ. ಶ್ರೀ ಸದ್ಗುರು ಸದಾನಂದ ಮಹಾರಾಜ್ ಕೀ ಜೈ. ಶ್ರೀ ಸದ್ಗುರು ಸದಾನಂದ ಮಹಾರಾಜ್ ಕೀ ಜೈ. ಗುರು ಬಂಧುಗಳೇ, ಪರಿಚಯ ಮಾಡ್ತಾ, ಬಾಬಾರವರ ಆಶ್ರಮದಲ್ಲಿ ಹೂ ಸಿಗುತ್ತೆ, ಕಾಲು ತೊಳ್ಕೊಂಬಂದು ಹೂ ತೊಗೊಂಡು ಹೋಗ್ಬೋದು ಅಂತ ಹೇಳಿದ್ವಿ. ಈಗ ಬಾಬಾರವರ ಬೆಂಗಳೂರು ಆಶ್ರಮದಲ್ಲಿ ಇರುವಂಥ ಒಂದು ಅರಳಿ ವೃಕ್ಷದ ಕೆಳಗಡೆ, ಅರಳಿ ಮರ ಅಂತ ನಾವು ಏನಂತೀವಿ ಅದ್ರ ಕೆಳಗಡೆ ಇದ್ದೀನಿ. ಇಲ್ಲಿ ಒಂದು ಸಣ್ಣದಾದಂಥ ಒಂದು ಮಂಟಪ ಮಾಡಿ ಅಲ್ಲಿ ಭಕ್ತಾದಿಗಳೊಬ್ಬರು ಸಣ್ಣದಾದಂಥ ಒಂದು ಬಾಬನ ಒಂದು ಅಮೃತ ಶಿಲೆಯಲ್ಲಿ ಮಾಡಿರೋವಂಥ ಒಂದು ಪ್ರತಿಮೆಯೂ ಇಟ್ಟಿದ್ದಾರೆ. ಈ ಅರಳಿ ಮರಕ್ಕೆ ಕೂಡ ಭಕ್ತಾದಿಗಳು ಒಂದು ನಮಸ್ಕಾರ ಮಾಡುವಂಥದ್ದು ಇದೆಲ್ಲ ಇಟ್ಕೊಂಡಿದ್ದಾರೆ. ಇದನ್ನು 1996 ಇಸ್ವಿ ಆದಮೇಲೆ ಇಲ್ಲಿ ಈ ಒಂದು ಪಂಚವೃಕ್ಷಗಳಿಗೆ ಒಂದು ಮುಂಜಿ ಸಹಿತ ಮಾಡಿದ್ವಿ. ಅಂದರೆ ಅಲ್ಲಿ ಔದುಂಬರ ಆಗಲೇ ತೋರಿಸಿದ್ವಿ, ಅದೇ ಥರ ಬನ್ನಿ ಮರ ಇದೆ ಆ ಕಡೆ, ಅದೆಲ್ಲ ಮರಗಳಿಗೂ ಇಲ್ಲಿ ಮುಂಜಿ ಒಂದು ಇದನ್ನು ಶಾಸ್ತ್ರೋಕ್ತವಾಗಿ ಮಾಡಿದ್ವಿ. ಇದು ಸುಮಾರು 32 ವರ್ಷ ಹಳೆ ಮರ ಇದೆ. ಸೊ ಇದು ಎಂಟ್ರೆನ್ಸಲ್ಲೇ ಇದೆ. ಶ್ರೀ ಸದ್ಗುರು ಸದಾನಂದ ಮಹಾರಾಜ್ ಕೀ ಜೈ. ಗುರು ಬಂಧುಗಳೇ, ಈಗ ಬೆಂಗಳೂರು ಆಶ್ರಮದಲ್ಲಿ ಇರುವಂಥ ದೇವಸ್ಥಾನದಲ್ಲಿದ್ದೀವಿ. ಮುಖ್ಯವಾಗಿ ಬಾಬಾರ ಒಂದು ಭಾವಚಿತ್ರ ಇದನ್ನಿಟ್ಕೊಂಡು ಇದೇ ಹಾಲಲ್ಲಿ ಮೊದಲು 1987 ಆದಮೇಲೆ ಈ ಹಾಲಲ್ಲೇ ಇಲ್ಲೇ ಬಾಬಾರವ್ರ ಭಜನೆನ ಮಾಡ್ತಾಯಿದ್ರು. ಗುರುವಾರ ವಿಶೇಷವಾಗಿ ಜನ ಸೇರ್ತಾಯಿದ್ರು. ಇದೇ ಪ್ರಥಮವಾಗಿ ಆದಂಥ ಒಂದು ಹಾಲು, ಭಜನೆ ಇಲ್ಲೇ ಶುರು ಮಾಡಿರ್ತಾರೆ. ಇದು ಬಾಬಾರವರ ದಿವ್ಯವಾದಂಥ ಒಂದು ಫೋಟೋ ಇದೆ. ಈಗ ನಿಮಗೆ ಇಲ್ಲಿ ತೋರಿಸ್ತಾ, ಮುಂದಕ್ಕೆ ತೋರಿಸ್ತಾ, ತದನಂತರ ಬಂದಂಥದ್ದು ಈಗ ಅಲ್ಲಿ ಒಂದು ಭೀಮಾಶಂಕರ ಕಾಣಿಸ್ತಾ ಇದೆ ನಿಮಗೆ. ಇದು ಮುಂಬೈ ಆಶ್ರಮದಲ್ಲಿತ್ತು. ಮುಂಬೈ ಆಶ್ರಮದಿಂದ ಬೆಂಗಳೂರು ಆಶ್ರಮಕ್ಕೆ ತಂದು ಭೀಮಾಶಂಕರನ ಪ್ರತಿಷ್ಠಾಪನೆ ಮಾಡಿಕೊಂಡು ಅದನ್ನು ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಹಾಗೆ ಇದು ಬಾಬಾರವ್ರ ಪಾದುಕೆ ಇದೆ. ಈ ಪಾದುಕೆ ಬಾಬಾರವ್ರ ಪಾದುಕೆ ಸುಮಾರು 1998-99 ಇಸ್ವಿನಲ್ಲಿ ಈ ಪಾದುಕೆ ಬಂತು. ಅದೇ ರೀತಿ ಬಾಬಾವ್ರು ಇದ್ದಾಗಲೇ ಒಂದು ಬಾಬಾರು ಸಣ್ಣದಾದಂಥ ಒಂದು ಮೂರ್ತಿ ಇತ್ತು, ಅದು ಅವಾಗ ಪೂಜೆಗೆ ಇಟ್ಟಿರಲಿಲ್ಲ. 98 ಈ ಪಾದುಕೆ ಯಾವಾಗ ಇಲ್ಲಿ ಸ್ಥಾಪನೆ ಮಾಡಿದ್ವಿ ಆ ಒಂದು ಕಾಲದಲ್ಲೇ ಬಾಬಾರವರ ಮೂರ್ತಿ ಇಲ್ಲಿದೆ, ತಮಗೆ ಕಾಣ್ತಾ ಇದೆ. ಈ ಮೂರ್ತಿನೂ ಇಲ್ಲಿ ಸ್ಥಾಪನೆ ಮಾಡಿ ಅದಕ್ಕೆ ಪ್ರತಿನಿತ್ಯ ಅದಕ್ಕೆ ಪೂಜೆ ಆಗುತ್ತೆ. ಆಮೇಲೆ ವಿಶೇಷವಾಗಿ ಗುರುವಾರ ಎಲ್ಲ ಬೆಳಗ್ಗೆ ಅಭಿಷೇಕ ಎಲ್ಲ ಆಗುತ್ತೆ. ಅದ್ರ ಜೊತೆಯಲ್ಲಿ ಬಾಬಾರವರ ಮೂರ್ತಿ ಹಿಂದೆಯೇ ದತ್ತಾತ್ರೇಯರ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ.
ಈ ದತ್ತಾತ್ರೇಯ ಪ್ರತಿಮೆಗೆ ಅಭಿಷೇಕ ಎಲ್ಲ ಆಗುತ್ತೆ. ಅರ್ಚಕರು ಬಂದು ಅದಕ್ಕೆ ಎಲ್ಲ ವಿಧಿವತ್ತಾಗಿ ಶಾಸ್ತ್ರೋಕ್ತವಾಗಿ ಎಲ್ಲ ಅರ್ಚನೆ ಅಭಿಷೇಕ ಅರ್ಚನೆ ಪೂಜೆ ಇತ್ಯಾದಿಗಳನ್ನ ನಡೆಸ್ಕೊಂಡ್ಬರ್ತಾರೆ. ಗುರುಪೂರ್ಣಿಮೆ ಕಾರ್ಯಕ್ರಮ ಶುರುವಾಗೋದೇ ಇಲ್ಲಿಂದ ಶುರುವಾಗುತ್ತೆ. ಬೆಳಗ್ಗೆ 7 ಗಂಟೆಗಿಂತ ಮುಂಚೆ ಇಲ್ಲಿ ದತ್ತನಿಗೆ ಅಭಿಷೇಕ ಆಗುತ್ತೆ, ಬಾಬಾರವ್ರಿಗೆ ಅಭಿಷೇಕ ಆಗುತ್ತೆ. ಆಮೇಲೆ ಬಾಬಾರವ್ರ ಪಾದಕೆಗಳಿಗೆ ವಿಶೇಷವಾದಂಥ ಅಭಿಷೇಕ ಪೂಜೆ ಆಗಿ ಆ ಪಾದಕೆಗಳನ್ನು ಇಲ್ಲಿಂದ ತೊಗೊಂಡು ಮೇಲುಗಡೆ ಬಾಬಾವ್ರ ಪೀಠಕ್ಕೆ ತೊಗೊಂಡು ಹೋಗ್ತಾರೆ. ಬಾಬಾರವ್ರ ಪೀಠ ನಾವು ಮೊದಲೇ ತೋರಿಸಿದ್ದೀವಿ. ಬಾಬಾರವ್ರು ಕೂತ್ಕೊಳ್ತಾ ಇದ್ದಂಥ ಪೀಠ ಮೊದಲನೇ ಅಂತಸ್ತಿನಲ್ಲಿದೆ. ಅಲ್ಲಿಗೆ ಇಲ್ಲಿಂದ ವಿಜೃಂಭಣೆಯಿಂದ ವಾದ್ಯ ಮೇಳಗಳ ಜೊತೆ ಮುತ್ತೈದೆಯರೆಲ್ಲ ಸೇರಿಕೊಂಡು ಎಲ್ಲ ಇಲ್ಲಿಂದ ತೊಗೊಂಡೋಗಿ ಮೇಲೆ ಅದನ್ನು ಸ್ಥಾಪನೆ ಮಾಡ್ತಾರೆ. ಹಾಗೆ ಈ ದತ್ತಾತ್ರೇಯನ ಮೂರ್ತಿ ಸ್ಥಾಪನೆ ಮಾಡೋ ಅಷ್ಟೊತ್ತಿಗೆ ಜೊತೆ ಜೊತೆಯಲ್ಲಿ ವಿಘ್ನೇಶ್ವರ ವಿನಾಯಕನ ಒಂದು ಮೂರ್ತಿನ ಒಂದು ಸ್ಥಾಪನೆ ಮಾಡಿಕೊಂಡಿದ್ದೀವಿ. ಇದಕ್ಕೂ ವಿಧಿವತ್ತಾಗಿ ಯಾರು ವಿಪ್ರರು ಅಂದರೆ ಬ್ರಾಹ್ಮಣರು ಬಂದು ಅದಕ್ಕೆ ಪ್ರತಿದಿನ ಪೂಜೆ ಕೈಕರ್ಯಗಳನ್ನ ನಡೆಸ್ಕೊಂಡ್ಬರ್ತಾರೆ. ಇದು ಪ್ರತಿನಿತ್ಯ ನಡೆಯುವಂಥ ಕಾರ್ಯಕ್ರಮ. ಬೆಳಗ್ಗೆ ಬೆಳಗ್ಗೆ ಪ್ರತಿನಿತ್ಯ ವಿನಾಯಕನಿಗೆ ಪೂಜೆ ಆಗುತ್ತೆ, ಅಭಿಷೇಕ ಆಗುತ್ತೆ, ದತ್ತಾತ್ರೇಯನಿಗೆ ಅಭಿಷೇಕ ಆಗುತ್ತೆ, ಪೂಜೆ ಆಗುತ್ತೆ. ಬಾಬಾರವರ ವಿಗ್ರಹಕ್ಕೆ ವಿಶೇಷವಾಗಿ ಗುರುವಾರ ವಿಶೇಷ ದಿನಗಳಲ್ಲಿ ಅಭಿಷೇಕ ಆಗುತ್ತೆ, ಪೂಜೆ ಆಗುತ್ತೆ. ಗುರುಪೂರ್ಣಿಮೆ ಶುರುವಾಗದೆ ಈ ಅಭಿಷೇಕ ಮತ್ತು ಪೂಜೆ ಇಲ್ಲಿಂದ ಶುರುವಾಗುತ್ತೆ. ತದನಂತರ ನೀವು ಮುಂದಕ್ಕೆ ಅಲ್ಲಿ ನೋಡ್ತಾ ಬಾಬಾರವ್ರ ಪಲ್ಲಕ್ಕಿ ನೋಡ್ಬೋದು. ನೋಡಿ, ಅಲ್ಲಿ ನೀವು ನೋಡ್ಬೋದು ಪಲ್ಲಕ್ಕಿ. ಬಂದವರೆಲ್ಲ ಪಲ್ಲಕ್ಕಿಗೆ ನಮಸ್ಕಾರ ಮಾಡಿಕೊಂಡು ತದನಂತರ ಈ ಕಡೆ ವಿನಾಯಕನಿಗೆ ನಮಸ್ಕಾರ ಮಾಡಿಕೊಂಡು ಭಕ್ತಾದಿಗಳು ಅಲ್ಲಿ ನಮಸ್ಕಾರ ಮಾಡಾಗಿ ಆದಮೇಲೆ ಈ ದತ್ತಾತ್ರೇಯ ಮೂರ್ತಿಗೆ ಇಲ್ಲಿ ಬಂದು ನಮಸ್ಕಾರ ಮಾಡಿಕೊಂಡು ನೋಡಿ, ದತ್ತನ ಮೂರ್ತಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಭಕ್ತಾದಿಗಳು. ಹೀಗೆ ಎಲ್ಲರೂ ಪ್ರತಿಯೊಬ್ಬರು ಇದೇ ಒಂದು ರೀತಿ ಮಾಡ್ಕೊಂಡ್ಬರ್ತಾರೆ. ತದನಂತರ ಭತ್ತನ ಇಲ್ಲಿ ಪಾದುಕೆ ಇದೆ, ಅವರ ಪಾದುಕೆ ಇದೆ, ಅಮೃತಶಿಲೆ ಮಾಡಿಟ್ಟಿರುವಂಥ ಪಾದುಕೆ ಇದೆ. ಆ ಭೀಮಾಶಂಕರ ಮುಂಬಯಿ ಆಶ್ರಮದಿಂದ ಬಂದಿರುವಂಥದ್ದು. ಈಗ ಬಂದು ಈ ಪಾದುಕೆಗೆ ನಮಸ್ಕಾರ ಮಾಡ್ಕೋತಾರೆ. ಪಾದುಕೆ ನಮಸ್ಕಾರ ಮಾಡಿಕೊಂಡು ಆದಮೇಲೆ ತದನಂತರದಲ್ಲಿ ಬಾಬಾರವರು ಏನು ಭಾವಚಿತ್ರ ಇದೆ, ಭಾವಚಿತ್ರಕ್ಕೆ ನಮಸ್ಕಾರ ಮಾಡ್ಕೋತಾರೆ. ಇಷ್ಟು ಈ ನಮಸ್ಕಾರಗಳೆಲ್ಲ ಮಾಡಿಕೊಂಡು ಆದಮೇಲೆ ಇಲ್ಲಿಂದ ಮೇಲೆ ಭಜನೆ ಹಾಲ್ ಏನಿದೆ ಅಲ್ಲಿ ಹೋಗ್ತಾರೆ. ಬಾಬಾರವ್ರ ಪೀಠ ಇದೆ, ಅಲ್ಲೋಗಿ ಭಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಇಲ್ಲಿ ಈ ಆಶ್ರಮದಲ್ಲಿ ಕೆಳಗಡೆ ದೇವಸ್ಥಾನದಲ್ಲಿರುವಂಥದ್ದು ತಾವು ನೋಡ್ಬೋದು. ಇಲ್ಲಿ ಈಗ ಗುರುಪೂರ್ಣಿಮೆಗೋಸ್ಕರ ಎಲ್ಲ ಸಿದ್ಧತೆ ಎಲ್ಲ ಸ್ವಚ್ಛತೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಇದು ಪ್ರಭಾವಳಿ, ಇದು ದತ್ತನಿಗೆ, ವಿನಾಯಕನಿಗೆ ಮತ್ತು ಭೀಮಾಶಂಕರಿಗೆ ಎಲ್ಲ ಪ್ರಭಾವಳಿಗಳಿದೆ. ಇದನ್ನೆಲ್ಲ ಸ್ವಚ್ಛತೆ ಕಾರ್ಯಕ್ರಮ ಎಲ್ಲ ಮಾಡ್ತಾರೆ. ಎಲ್ಲ ಭಕ್ತಾದಿಗಳು ಸೇವಾಕರ್ತರು ಈ ಹೆಣ್ಣುಮಕ್ಕಳೆಲ್ಲ ಬಂದು ಮಾಡ್ತಾರೆ. ಈಗ ನೋಡಿರಿ, ವಿಶೇಷವಾಗಿ ಪಲ್ಲಕ್ಕಿನೆಲ್ಲ ಉತ್ಸವಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ, ಪಾಲಿಶ್ ಎಲ್ಲ ಮಾಡಿಕೊಂಡು. ಹಾಗೆ ಕಳಶಗಳು 108 ಕಳಶಗಳ ಸಮೇತ ನಮ್ಮ ಕಾರ್ಯಕ್ರಮ ಶುರುವಾಗುತ್ತೆ. ಅದು ಉತ್ಸವ ಶುರುವಾಗೋದು ನಿಮಗೆ ಮೆರವಣಿಗೆ, ಬಾಬಾರವರ ಹೂವಿನ ಒಂದು ಪಲ್ಲಕ್ಕಿ ಮೆರವಣಿಗೆ ಶುರುವಾಗುತ್ತೆ. ಅದನ್ನು ಮೊದಲೇ ಹೇಳಿದಾಗೆ ಶೇಷಾದ್ರಿಪುರಂ ಸರ್ಕಲ್ಲಲ್ಲಿರೋ ಶ್ರೀರಾಮ ಮಂದಿರದಿಂದ ಈ ಒಂದು ಪಲ್ಲಕ್ಕಿ ಶುರುವಾಗುತ್ತೆ. ಅದಕ್ಕೆ 108 ಕಳಶಗಳು ಎಲ್ಲ ಮುತ್ತೈದೆಯರೆಲ್ಲ ಕಳಶ ತಗೊಂಡು ವಾದ್ಯ ಘೋಷ ಮತ್ತು ನಂದಿ ಕುಣಿತ, ಡೊಲ್ಲು ಕುಣಿತ, ಹೀಗೆ ಎಲ್ಲ ಕೋಲಾಟ ಎಲ್ಲ ಮಾಡಿಕೊಂಡು ಅದನ್ನು ಪ್ರೊಸೆಷನ್ ತೊಗೊಂಡು ಬಾಬಾರವರ ಆಶ್ರಮಕ್ಕೆ ಸುಮಾರು 12:30 ಅಷ್ಟೊತ್ತಿಗೆ, 9:30 ಅಷ್ಟೊತ್ತಿಗೆ ಶುರುವಾಗೋದು, 12:30 ಅಷ್ಟೊತ್ತಿಗೆ ಬಾಬಾರವರ ಆಶ್ರಮಕ್ಕೆ ಬಂದುಬಿಟ್ಟತೆ. ತದನಂತರ ಮೊದಲು ತೋರಿಸಿ ಬಾಬಾರವರ ಮೇಲೆ ಏನು ಪೀಠ ಇದೆ ಅಲ್ಲಿ ಭಜನೆ ನಡೀತಾ ಇರುತ್ತೆ. ಅಲ್ಲಿ ಮುಂದಿನ ಕಾರ್ಯಕ್ರಮ ಶುರುವಾಗಿ ಸುಮಾರು 1 ಗಂಟೆ ಆದಮೇಲೆ ಅಲ್ಲಿ ಒಂದು ಪುಷ್ಪಾರ್ಚನೆ, ಮೊದಲು ಪಾದಪೂಜೆ ಆಗುತ್ತೆ, ಪುಷ್ಪಾರ್ಚನೆ ಆಗುತ್ತೆ, ಆಮೇಲೆ ಆರತಿ ಆಗುತ್ತೆ. ಆರತಿ ಎಲ್ಲ ಮುಗಿಯೋಷ್ಟೊತ್ತಿಗೆ ಸುಮಾರು 1:30 ರಿಂದ 1:30 ಆಗುತ್ತೆ. ತದನಂತರ ಪ್ರಸಾದ ವಿನಿಯೋಗ ಇರುತ್ತೆ. ಬನ್ನಿ. ಶ್ರೀ ಸದ್ಗುರು ಸದಾನಂದ ಮಹಾರಾಜ್ ಕೀ ಜೈ. ಗುರುಬಂಧುಗಳೇ, ಈಗ ತಮಗೆ ಬೆಂಗಳೂರು ಆಶ್ರಮದಲ್ಲಿ ಸದಾನಂದ ಮಹಾರಾಜರ ಆಶ್ರಮದಲ್ಲಿರುವಂಥ ವ್ಯವಸ್ಥಿತವಾದಂಥ ಒಂದು ಅಡುಗೆ ಮನೆಯನ್ನು ತೋರಿಸ್ತಾ ಇದ್ದೀವಿ. ಇಲ್ಲಿ ಎಲ್ಲ ವ್ಯವಸ್ಥೆನೂ ಭಾಳ ನೀಟಾಗಿ ಮಾಡಿಕೊಂಡಿದ್ದಾರೆ, ಎಲ್ಲ ಭಕ್ತಾದಿಗಳೇ ಮಾಡಿಕೊಂಡಿದ್ದಾರೆ. ನಾವು ನೋಡ್ಬೋದು ಇದೆಲ್ಲ ಸೇವೆ ಮಾಡೋಕ್ಕೆ ಭಕ್ತರು ಬಂದು ವಾಲಂಟಿಯರಾಗಿ ಬಂದು ಎಲ್ಲ ಸೇರಿಕೊಂಡು ಸೇವೆ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಟೀಮ್ ಬಾಯ್ಲರ್ ಇದೆ, ಒಂದು ಇದರಲ್ಲಿ ಒಂದು 25 kgಗಿಂತ ಹೆಚ್ಚಿಗೆ ಬೇಯುವಂಥ 2 ಸ್ಟೀಮರ್ಗಳಿದೆ, ಅದರಲ್ಲಿ ಅನ್ನ ಇದೆಲ್ಲ ಮಾಡ್ಕೊಳ್ಳೋವಂಥದ್ದು ಎಲ್ಲ ವ್ಯವಸ್ಥೆ. ಸಣ್ಣ ಸಣ್ಣ ಅಡುಗೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ಒಂದು ಸ್ಟವ್ ಕೂಡ ಇದೆ. ಆಮೇಲೆ ನೀರು ತೊಳ್ಕೊಳ್ಳೋಕ್ಕೆ ನೀರಿನ ವ್ಯವಸ್ಥೆ ಇದೆ.
ಪಾತ್ರೆಗಳು ತೊಗೊಂಡೋಗೋದಕ್ಕೆ ಪಾತ್ರೆಗಳಿದೆ. ಸುಮಾರು ಒಂದು ಮಧ್ಯಾಹ್ನದ ಅಷ್ಟೊತ್ತಿಗೆ, ಸುಮಾರು ಒಂದು ಗುರುವಾರ ಆದರೆ 500 to 600 ಜನಕ್ಕೆ ಪ್ರಸಾದದ ವ್ಯವಸ್ಥೆ ಆಗುತ್ತೆ. ಸಾಯಂಕಾಲ ಕೊನೆ ಪಕ್ಷ ಆದರೆ 300 to 400 ಜನಕ್ಕೆ ಗುರುವಾರ ಪ್ರಸಾದದ ವ್ಯವಸ್ಥೆ ಆಗುತ್ತೆ. ಬೆಳಗ್ಗಿನ ಹೊತ್ತು ಸುಮಾರು 100 to 150 ಜನಕ್ಕೆ ಬೆಳಗ್ಗೆ 8 ಗಂಟೆಗೆ ಆರತಿ ಆದಮೇಲೆ 9 ಗಂಟೆ ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಗುರುವಾರ ಮತ್ತು ವಿಶೇಷ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ಎಷ್ಟೇ ಆದರೂ ಸಹಿತ ಸುಮಾರು 1000 ಜನಕ್ಕಾದ್ರೂ ಅಡುಗೆ ಮಾಡ್ಕೊಳ್ಳೋವಂಥ ಫೆಸಿಲಿಟಿ ಪ್ರತಿದಿನ ಮಾಡೋಂಥ ನೀವು ನೋಡ್ಬೋದು. 1000 ಜನಕ್ಕೆ ಅಡುಗೆ ಆಗೋಷ್ಟು ಫೆಸಿಲಿಟಿ ನಮ್ಮ ಹತ್ರ ಬೆಂಗಳೂರು ಆಶ್ರಮದಲ್ಲಿ ಇದೆ. ಎಲ್ಲ ಮೆಜಾರಿಟಿ ಎಲ್ಲ ಸೇವಾಕರ್ತರು ಡಿವೋಟೀಸ್ ಎಲ್ಲ ಸೇರ್ಕೊಂಡು ಮಾಡ್ತಾರೆ. ಹೆಣ್ಮಕ್ಕಳೆಲ್ಲ ಬಂದು ಎಲ್ಲ ಹಚ್ಚಿಕೊಡೋವಂಥದ್ದು ಬಿಡಿಸೋವಂಥದ್ದು ಎಲ್ಲ ಕೆಲಸ ಭಕ್ತಾದಿಗಳೇ ಮಾಡ್ತಾರೆ. ಮುಖ್ಯವಾಗಿ ನಾವು ನೋಡ್ತಾ ಇದ್ದೀರಿ, ಇದು ಬೆಂಗಳೂರು ಆಶ್ರಮದಲ್ಲಿರುವಂಥ ಒಂದು ಸುಸಜ್ಜಿತವಾದಂಥ ಒಂದು ಅಡುಗೆ ಮನೆ ಇದೆ. ಇಲ್ಲೇ ಪ್ರಸಾದ ತಯಾರಾಗೋದು. ಬೆಂಗಳೂರು ಆಶ್ರಮದಲ್ಲಿ ಪ್ರಸಾದಕ್ಕೆ ಬಹಳ ಮಹತ್ವ ಇದೆ. ಅದರಿಂದ ಬಾಬಾರವರು ಪ್ರಸಾದಕ್ಕೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು. ಬಾಬಾರವರು ಏನು ಹೇಳ್ತಾ ಇದ್ರು ಅಂದರೆ, ಗುರುಪೂರ್ಣಿಮೆ ಒಂದು ಸತಿ 1994 ಇಸುವಿನಲ್ಲಿ ಗುರುಪೂರ್ಣಿಮೆ ಹೀಗೆ ಮಾತಾಡ್ತಾ ಇರುವಾಗ ಅಲಂಕಾರದ್ದು ಇಷ್ಟು ಖರ್ಚಾಗುತ್ತೆ ಅಷ್ಟಾಗುತ್ತೆ ಅಂತ ಇದ್ದರು. ಆಗ ಬಾಬಾರವರು ಬಂದು ವರದಿ ಹೇಳಿದ್ರು, ಹೂವಿನ ಅಲಂಕಾರಕ್ಕೆ 2 ಲಕ್ಷ ಬೇಕು ಹಾಗೆ ಅಂತ ಹೇಳ್ತಾಯಿದ್ರು. ಆವಾಗ ಬಾಬಾರವ್ರು ಏನು ಹೇಳಿದ್ರು ಅಂದರೆ, ಅಲಂಕಾರ ಪಲಂಕಾರ ನಾವು ಬೇಕಾಗಿಲ್ಲ, ಪ್ರಸಾದ ಚಲೋ ಮಾಡಿಸು ಅಂತ ಹೇಳಿದರು. ಬಾಬಾರವರೇ ಹೇಳಿದ್ದು ಇಲ್ಲಿ, ಅಲಂಕಾರ ಪಲಂಕಾರ ನಾವು ಬೇಕಾಗಿಲ್ಲ, ಪ್ರಸಾದ ಚಲೋ ಮಾಡಿಸು ಅಂತ ಹೇಳಿದರು. ಆ ಮಾತನ್ನೇ ನಾವು ತಗೊಂಡು ಇದಕ್ಕೆ ಪ್ರಸಾದಕ್ಕೆ ಬೆಂಗಳೂರು ಆಶ್ರಮದಲ್ಲಿ ಭಾಳ ಪ್ರಾಮುಖ್ಯತೆ ಕೊಟ್ಟು ಭಾಳ ಶುಚಿಯಾಗಿ ಭಾಳ ಮುತುವರ್ಜಿಯಿಂದ ವಿವಿಧವಾದಂಥ ಭಕ್ಷ್ಯಗಳು ಪಕ್ವಾನ್ನಗಳು, ಮಧ್ಯಾಹ್ನ ಮಾಡಿದಂಥ ಪ್ರಸಾದ ಸಂಜೆಗಿರೋದಿಲ್ಲ, ಸಂಜೆ ಮಾಡಿದಂಥ ಪ್ರಸಾದ ಬೆಳಗ್ಗೆಗಿರೋದಿಲ್ಲ, ಫ್ರೆಶ್ಶಾಗಿ ಎಲ್ಲ ಭಾಳ ಶುಚಿಯಾಗಿ ಭಾಳ ಶ್ರದ್ಧೆಯಿಂದ ಪ್ರೀತಿಯಿಂದ ಅಚ್ಚುಕಟ್ಟಾಗಿ ಪ್ರಸಾದ ಎಲ್ಲ ತಾಯಂದಿರೆಲ್ಲ ಸೇರಿಕೊಂಡು ಭಕ್ತಾದಿಗಳೆಲ್ಲ ಮಾಡ್ತಾರೆ. ಅದು ಬಂದು ನೀವು ಪ್ರಸಾದ ತೊಗೋಬೇಕು ಬಾಬಾರ ಪ್ರಸಾದ, ಆಗ ಪ್ರಸಾದ ಬೆಂಗಳೂರು ಆಶ್ರಮದ ಪ್ರಸಾದ ನಿಮಗೆ ಗೊತ್ತಾಗುತ್ತೆ. ಗುರುಬಂಧುಗಳೇ, ಈಗ ಬೆಂಗಳೂರು ಆಶ್ರಮ ಯಾವ ರೀತಿ ಇದೆ ಅಂತ ನಾವೆಲ್ಲ ತೋರಿಸ್ಕೊಟ್ಟಿದ್ದೀವಿ. ಈಗ ಕೊನೆಯದಾಗಿ ಹೇಳೋದಿಷ್ಟೇ, ಈ ಮಾವಿನ ಹಣ್ಣಿನ ಬಗ್ಗೆ ಎಷ್ಟೇ ಅದು ಹೀಗಿರುತ್ತೆ, ಸಿಹಿ ಇರುತ್ತೆ, ಹಾಗಿರುತ್ತೆ, ಭಾಳ ಜೇನಿನಂತಿರುತ್ತೆ ಅಂತ ಎಷ್ಟೇ ಹೇಳೋದ್ರಕ್ಕಿಂತ, ಅದು ಹೇಳೋದ್ರಕ್ಕಿಂತ ಒಂದು ತುಂಡು ಮಾವಿನ ಹಣ್ಣು ಬಾಯಿನಲ್ಲಿ ಇಟ್ಬಿಟ್ರೆ ಅದರ ರುಚಿ ಏನು ಅಂತ ಹೇಗೆ ಗೊತ್ತಾಗುತ್ತೋ ಹಾಗೆ ಈ ಮಾವಿನ ಆಶ್ರಮ ಬೆಂಗಳೂರಲ್ಲಿ ಹೇಗಿದೆ ಅಂತ ಎಲ್ಲ ತೋರಿಸ್ಕೊಟ್ಟಿದ್ದೀವಿ, ಎಲ್ಲ ಹೇಳಿದ್ದೀವಿ, ಇಲ್ಲಿರೋ ನಡೆಯೋ ಕಾರ್ಯಕ್ರಮಗಳೆಲ್ಲ ಹೇಳಿದ್ದೀವಿ. ಈಗೇನೆಂದರೆ ಇದನ್ನು ಥಿಯರಿ ಹೇಳಿದಂತಾಯಿತು, ನೀವು ನೋಡ್ದಂಗೆ ಆಯಿತು. ಆದರೆ ಇಲ್ಲಿ ಪ್ರತ್ಯಕ್ಷವಾಗಿ ನೀವು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ ಅದರ ಒಂದು ಸವಿ ನಿಮಗೆ ಗೊತ್ತಾಗುತ್ತೆ. ಗುರುಪೂರ್ಣಿಮೆ ಹೇಗಾಗುತ್ತೆ, ಪ್ರತಿದಿನ ಆರತಿ ಕಾರ್ಯಕ್ರಮಗಳು ಹೇಗಾಗುತ್ತೆ, ಪ್ರಸಾದದ ವ್ಯವಸ್ಥೆ ಏನಾಗುತ್ತೆ, ಹೇಗೆ ಮಾಡ್ತಾರೆ ಭಕ್ತಾದಿಗಳು ಅಂತೆಲ್ಲ ನಿಮಗೆ ಸ್ವಂತಕ್ಕೆ ಅನುಭವಕ್ಕೆ ಬರುತ್ತೆ. ಆದ್ದರಿಂದ ನಾವೆಲ್ಲರೂ ಅನುಕೂಲ ಆದಾಗ ಎಲ್ಲ ಬಂದು ಬಳಗ ಎಲ್ಲ ಸೇರಿಕೊಂಡು ಬಂದು ಬಾಬಾರವರ ಒಂದು ಏನು ಕಾರ್ಯಕ್ರಮಗಳಿರುತ್ತೆ, ಭಜನ್ ಕಾರ್ಯಕ್ರಮ ಇರುತ್ತೆ, ಅಲ್ಲೆಲ್ಲ ನೀವು ಬರಬೇಕು, ಬಂದು ಸ್ವಂತಕ್ಕೆ ಅನುಭವಿಸ್ಬೇಕು. ಆದರೆ ಇಲ್ಲಿ ಶುಚಿತ್ವಕ್ಕೆ ಭಾಳ ಮಹತ್ವ ಇದೆ. ಆದ್ದರಿಂದ ಗುರುಬಂಧುಗಳೇ, ಬಾಬಾರವರ ಆಶ್ರಮದಲ್ಲಿ ಒಳಗೆ ಬರುವಾಗಲೇ ಎಂಟ್ರೆನ್ಸಲ್ಲೇ ಕಾಲು ತೊಳೆಯೋದಕ್ಕೆ ಎಲ್ಲ ವ್ಯವಸ್ಥೆ ಇದೆ. ಎಲ್ಲ ಕಾಲಿಗೆಲ್ಲ ನೀಟಾಗಿ ತೊಳ್ಕೊಂಡು ಭಾಳ ಶುಚಿಭೂತರಾಗಿ ಒಳ್ಳೆಯ ಮನಸ್ಸಿಂದ ಬಂದು ಬಾಬಾರವರ ಆಶ್ರಮಕ್ಕೆ ಬಂದು ನಮಸ್ಕಾರ ಮಾಡಿ ತದನಂತರ ಹೋಗಿ ನೀವು ಆರತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಬೋದು. ತದನಂತರ ಆರತಿ ಆದಮೇಲೆ ಪ್ರತಿಯೊಬ್ಬರೂ ಪ್ರಸಾದ ತೊಗೊಂಡೇ ಹೋಗಬೇಕು. ಆರತಿಗೆ ಎಷ್ಟು ದತ್ತನ ಆರತಿಗೆ ಎಷ್ಟು ಮಹತ್ವ ಇದೆಯೋ ಹಾಗೆ ಪ್ರಸಾದಕ್ಕೂ ಭಾಳ ಮಹತ್ವ ಇದೆ. ಇಲ್ಲಿ ಶ್ರದ್ಧೆಯಿಂದ ಯಾರು ಭಾಳ ಶ್ರದ್ಧೆಯಿಂದ ಬಂದು ಪ್ರಸಾದನ ಭಾಳ ಭಕ್ತಿಪೂರ್ವಕವಾಗಿ ಸೇವಿಸ್ತಾರೆ ಅವ್ರು ಬೇಕಾದಷ್ಟು ಕಾಯಿಲೆ ಕಸಾಲೆಗಳು ವಾಸಿಯಾಗಿರೋದನ್ನು ನಾವು ನೋಡಿದ್ದೀವಿ. ಆದ್ದರಿಂದ ಪ್ರತಿಯೊಬ್ಬರು ಬಂದು ಭಜನೆಯಲ್ಲಿ ಪಾಲ್ಗೊಳ್ಬೇಕು, ಆರತಿ ನೋಡಬೇಕು, ದತ್ತನ ಆರತಿಗೆ ಭಾಳ ಮಹತ್ವ ಇದೆ, ಮತ್ತು ಪ್ರಸಾದ ತೊಗೊಂಡೋಗ್ಬೇಕು, ಪ್ರಸಾದನೂ ತೊಗೊಂಡೋಗ್ಬೇಕು. ಏನು ವೇಸ್ಟ್ ಮಾಡದೆ ಬಾಬಾರವ್ರ ಕಣ್ಣು ಓದ್ಕೊಂಡು ಭಾಳ ಪ್ರೀತಿಯಿಂದ ಪ್ರಸಾದನ ತೊಗೊಂಡು ಹೋಗಬೇಕು. ಎಲ್ಲ ಸನ್ಮಂಗಳು ಆಗುತ್ತೆ, ಎಲ್ಲ ಒಳ್ಳೆಯದಾಗಲಿ. ಬಾಬಾರವ್ರ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಬಂದು ಆನಂದದಿಂದ ಬಾಬಾರವರ ಆಶೀರ್ವಾದ ಪಡೆಯೋದಕ್ಕೆ ಪಾತ್ರರಾಗ್ರಿ. ಬಂದಾಗ ಸೇವೆ ಮಾಡಿ, ನಡ್ಕೊಳ್ಳಿ, ನಡ್ಕೋತಾ ಪಡ್ಕೊಳ್ಳಿ ಅಂತ ಬಾಬಾರವರು ಹೇಳಿದ್ದಾರೆ. ನೀವು ಹೇಗೇಗೆ ನಡ್ಕೋತೀರಿ ಹಾಗೆ ಪಡ್ಕೋಬೋದು. ಬೆಂಗಳೂರು ಆಶ್ರಮದಲ್ಲಿ ಸೇವೆ ಮಾಡೋದಕ್ಕೆ ಬೇಕಾದಷ್ಟು ಅವಕಾಶ ಇದೆ, ನಾನಾ ಥರದ ಸೇವೆಗಳು ಮಾಡ್ಬೋದು.
ಜೋ ಕರೆಗ ಸೇವಾ, ಓ ಕಾಯಗ ಮೇವ. ಇದು ನಾನು ಹೇಳಿರೋದಲ್ಲ, ಕಬೀರ್ದಾಸರು ಹೇಳಿರುವಂಥ. ಅಂದರೆ ಯಾರು ಸೇವೆ ಮಾಡ್ತಾರೆ ಅವರು ಆನಂದವನ್ನು ಅನುಭವಿಸ್ತಾರೆ ಅಂತ. ಏನು ಸಣ್ಣ ಪುಟ್ಟ ಏನಿರುತ್ತೆ ಅದನ್ನು ಸೇವೆ ಮಾಡಿ, ಭಾಳ ಸೇವೆ ಮನೋಭಾವದಿಂದ ಬಂದು ಶ್ರದ್ಧೆಯಿಂದ ಭಕ್ತಿಯಿಂದ ಬನ್ನಿ, ಭಾವಾರವ್ರನ್ನ ಭಜಿಸ್ರಿ, ನಾಮಸ್ಮರಣೆ ಮಾಡಿರಿ, ಆರತಿ ನೋಡಿರಿ, ಪ್ರಸಾದ ಮಾಡಿರಿ, ಆನಂದವಾಗಿ ಜೀವನ ಮಾಡಿ. ಶ್ರೀ ಸದ್ಗುರು ಸದಾನಂದ ಮಹಾರಾಜ್ ಕೀ ಜೈ. ಶ್ರೀ ಸದ್ಗುರು ಸದಾನಂದ ಮಹಾರಾಜ್ ಕೀ ಜೈ. ಶ್ರೀ ಸದ್ಗುರು ಸದಾನಂದ ಮಹಾರಾಜ್ ಕೀ ಜೈ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜ ಆದಿರಾಜ ಯೋಗಿರಾಜ ದತ್ತಗುರು ಶ್ರೀ ಸದಾನಂದ ಮಹಾರಾಜ್ ಕೀ ಜೈ. ದತ್ತಗುರು ಶ್ರೀ ಸದಾನಂದ ಮಹಾರಾಜ್ ಕೀ ಜೈ. ದತ್ತಗುರು ಶ್ರೀ ಸದಾನಂದ ಮಹಾರಾಜ್ ಕೀ ಜೈ.